ಸಾವಿರ ತೆಗಿಬೋದು ಮೇಡಮ್, ಒಂದು ಸಾವಿರ ತೆಗಿಬೋದು. ಇವಾಗ ನೀವ ನೋಡ್ರಿ ಮೇಡಮ್, ಇವಾಗ ನೀವೇ ಮಷಿನ್ ಅಲ್ಲಿ ಹಾಕ್ರಿ, ಜಸ್ಟ್ ಏನೈತೆ ಅದು ಉಳಿ, ಇದು ಉಳಿ ಹಾಕೋದ್ರಿ, ಡೈರೆಕ್ಟ್ ನಿಮ್ ಪ್ರೊಡಕ್ಷನ್ ಬಂದ್ಬಿಡುತ್ತೆ. ಇಲ್ಲಿ ಮ್ಯಾಲ ನೋಡ್ಬೋದು ಸರ್ ನೀವು, ಒನ್ ಬೈ ಒನ್ ಬೈ ತಾನೇ ಹೋಗ್ತಾ ಇರ್ತದೆ. ಸರ್ ನೋಡ್ತಿರ್ಬೋದಾ. ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡತ್ತೀವಿ. ಟೈಮ್ ನೋಡ್ರಿ 11:15 ಆಯ್ತು. ಇವತ್ತಿನ ವ್ಲಾಗ್ನ ನಾನು ಲೇಟಾಗಿ ಸ್ಟಾರ್ಟ್ ಮಾಡತ್ತೀನಿ. ಯಾಕಪ್ಪ ಅಂದ್ರೆ ನಮ್ಮ ಅತ್ತಿ ನಮ್ಗೆ ಭಾಳ ದಿನದಿಂದ ಹೇಳತ್ತಿದ್ರು, ಮನೆ ಒಳಗೆ ಒಂದು ಸಣ್ಣದ ಗಿರ್ಣಿ ತೊಗೊಂಬರ್ರಿ, ಗಿರ್ಣಿ ತೊಗೊಂಬರ್ರಿ ಅಂತ ಹೇಳಿ. ಇವತ್ತು ನಾವು ಗಿರ್ಣಿ ನೋಡಕ್ ಬಂದೀವಿ, ಬರ್ರಿ ಹೆಂಗಿತ್ತಂದ್ರೆ ನಿಮ್ಗೆ ತೋರಿಸ್ತೇನಂತ. ಎಲ್ಲಿ ಬಂದ್ರಿ ನಿಮ್ಗೆ ಗಿರ್ಣಿ ನೋಡಕ್? ಮತ್ತೆ ನಾವೀಗ ತಾರಿಹಾಳ ಅಂತ ಊರ್ ಐತಿ. ಎಲ್ಲಿ? ಹುಬ್ಬಳ್ಳಿ ಸಮೀಪ. ಓಕೆ, ಇಂಡಸ್ಟ್ರಿಯಲ್ ಏರಿಯಾ ಐತಿ ಬರ್ರಿ. ಅಲ್ಲಿ ಗಿರ್ಣಿ ಅದು ಎಲ್ಲ ಸಿಗ್ತಾವ, ರೊಟ್ಟಿ ಮಾಡೋ ಮಷಿನ್ ಸಿಗ್ತಾವ ಅಂತ ನೋಡಿ ಬರೋಣ ಅಂತ ಬರ್ರಿ. ನಡ್ರಿ ನಡ್ರಿ ನಡ್ರಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನಾವು ಬಂದಿದ್ದ ಶ್ರೀರಾಮ್ ಫುಡ್ ಸೊಲ್ಯೂಷನ್ಸ್ ಅಂತ ಹೇಳಿ, ಇಲ್ಲೇ ಗಿರ್ಣಿ ನೋಡ್ಬೇಕಂತ ಹೇಳಿ ಬಂದೇವ್ ನಾವ. ಓಕೆ, ಬರಿ ಈಗ ಒಳಗೆ ಹೋಗೋಣ. ಇಲ್ಲಿ ನೋಡ್ಬರ್ರಿ, ಇಲ್ಲಿ ಗಿರ್ಣಿಗಳ. ಹೌದಾ, ಎಷ್ಟ್ ಚಂದ ಅದಾವಲ್ಲ, ಚಂದದವಲ್ಲ, ಚಂದದಾವ. ಈಗ ಯಾರ ಕಲಿಯಲ್ಲ ಕೇಳೋಣ. ನಮಸ್ಕಾರ. ನಮ್ಗೆ ಒಂದು ಗಿರ್ಣಿ ಮಷಿನ್ ಬೇಕಾಯ್ತ್ರಿ ನಮ್ಮ ಮಮ್ಮಿ ಸಲುವಾಗಿ ಮನ್ಯಾಗ. ಓಕೆ, ಮನಿ ಯೂಸಿಗೆ. ಇವು ಮನಿ ಯೂಸಿಗೆ ನಡೀತಾವ ರೀ? 100% ಸರ್. ಇವೆಲ್ಲ ಬಂದ್ಬಿಟ್ಟು ಮನೆ ಕರೆಂಟಿಗೆ ನಡೆಯುವಂಥ ಗಿರ್ಣಿಗಳು ಇವ. ಹೌದ್ರಿ? ಹಾಂ ಸರ್. ಇದ್ರೊಳಗೆ ಏನೇನೆಲ್ಲ ಬೀಸ್ಬೋದು ರೀ ನಾವು? ಸರ್, ಸಿರಿಧಾನ್ಯಗಳಲ್ಲಿ ಯಾವ್ಯಾವ ಬರ್ತಾವಲ್ಲ, ಜೋಳ, ಗೋಧಿ, ಸೊ ನೆಕ್ಸ್ಟ್ ಬಂದು ಅಕ್ಕಿ ಆಗಿರ್ಬೋದು, ಹೆಸರು, ಇವೆಲ್ಲ ಕಾಳುಗಳನ್ನು ನೀವು ಬೇಯಿಸ್ಕೋಬೋದು, ಬೀಸ್ಕೋಬೋದು. ಇದ್ರ ಜೊತೆ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ಇದನ್ನ 2-in-1 ಪರ್ಪಸ್ಗೆ ಯೂಸ್ ಮಾಡುವಂಥ ಗಿರಣಿ ಅಂತ ಹೇಳ್ತೀವಿ ರೀ ನಾವು. 2-in-1 ಅಂತಂದ್ರೆ ಹೆಂಗ್ರಿ? ಈಗ ಅಡಿಷ್ನಲ್ ಆಗಿ ನೀವು ಒಣ ಮೆಣಸಿನ್ಕಾಯಿ ಆಗಿರ್ಬೋದು, ಅರಿಶಿನದ ಬೇರ್ ಆಗಿರ್ಬೋದು, ಈ ತರದ್ದೆಲ್ಲ ಸ್ಟೇಟ್ಮೆಂಟ್ಗಳನ್ನು ನೀವು ಗ್ರೈಂಡಿಂಗ್ ಮಾಡ್ಕೋಬಹುದು. ಇವೇನು ಅಂತ ಆಪ್ಷನ್ ನೋಡಾತಿರಲ್ಲ, ಓಕೆ, ಇದರಲ್ಲಿ ಕಂಪ್ಲೀಟ್ ಆಗಿ ನೀವು ಒಣ ಮೆಣಸಿನ್ಕಾಯಿ ಹಾಕಿ ಪೌಡರ್ ಕೂಡ ಮಾಡ್ಕೋಬಹುದು. ಮತ್ತೇನೇನು ಮೆಷಿನ್ಗಳದಾವ ರೀ ಇವತ್ತು ಬಿಟ್ಟು ನಿಮ್ಮ ಕಡೆ? ಸರ್, ಮೇನ್ ನಮ್ದು ಬಂದ್ಬಿಟ್ಟು ಈಗ ಫುಡ್ಡಿನ ಮೆಷಿನ್ ಸರ್. ನಮ್ದು ಏನು ಯೂನಿಟ್ ನೋಡ್ತಿದ್ದೀರಲ್ಲ, ಇದು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ ರೀ ನಮ್ದು. ಪ್ರತಿಯೊಂದನ್ನು ಕೂಡ ನಾವು ಇಲ್ಲೇ ರೆಡಿ ಮಾಡೋದ್ರಿಂದ ಸೊ ಮಷಿನ್ ಕಾಸ್ಟ್ ಏನಾಗ್ತೈತೆ ಅಂತ ಹೇಳಿದ್ರೆ ರೆಡ್ಯೂಸ್ ಆಗ್ತೈತಿ, ಕಡಿಮೆ ಆಗ್ತೈತಿ, ಮತ್ತು ಮಷಿನ್ ಒಂದು ಗುಣಮಟ್ಟ ಬಂದ್ಬಿಟ್ಟು ಜಾಸ್ತಿ ಇರ್ತೈತಿ ರೀ. ಈಗ ಮ್ಯಾನುಫ್ಯಾಕ್ಚರ್ ರೇಟಿಗೆ ಸಿಗ್ತೈತಿ ರೀ? 100% ರಿಟೇಲ್ ಪ್ರೈಸ್ ಅಥವಾ ಹೋಲ್ಸೇಲರ್ ಪ್ರೈಸ್ ಎಲ್ಲ ಕಟ್ಟಾಗಿ ನಮಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಏನಿರ್ತೈತೆ ಅದ ಪ್ರೈಸಿಗೆ ಸಿಗ್ತದೆ. 100% ಸರ್, 100%. ಹಿಟ್ಟು ಕಲಸೋ ಮಷಿನ್ ಅದ, ಒಂದು ಫಸ್ಟ್ ಕಲ್ಸೋದು ನೋಡೋಣ. ಬರೀ ಹಂಗಾರ ಬರೀ ನಾನು ಕಲ್ಸೋದು ಮಷಿನ್ ತೋರಿಸ್ಬರಿ. ಇದರದ ರೇಟ್ ಏನೈತ್ರಿ ಸ್ಟಾರ್ಟಿಂಗ್ ರೇಟ್? ಮೇಡಮ್, ಪ್ರೈಸಸ್ ಬಂದ್ಬಿಟ್ಟು 22,500 ರೂಪಾಯಿಂದ ಸ್ಟಾರ್ಟ್ ಇದೆ ನಮ್ಮ ಹತ್ರ. 22,500 ರೂಪಾಯಿ 5 ಕಿಲೋದಿಂದ ಸ್ಟಾರ್ಟ್. ಎಷ್ಟೋ 30 ಕಿಲೋಮೀಟರ್ ಅದಾವಲ್ರಿ ಮಷಿನ್ ಸರ್? ಹಾಂ ಸರ್, ಅವ್ರಿಗೆ ಜಾಸ್ತಿ ರಿಕ್ವೈರ್ಮೆಂಟ್ ಬೇಕಂತ ಹೇಳಿದ್ರೆ ಮಾಡ್ಕೊಡ್ತೇವ್ರಿ. ಬ್ರದರಿಗೆ ಇದು ಹಿಟ್ಟನ್ನ ಈ ರೀತಿ ಕಲಸ್ಕೋಬೇಕೇನ್ರಿ? ನಾವು ಮನೆಯಾಗ ಹೆಂಗ ನಾದ್ತೇವೆ ಹಂಗ ನಾದೋಂಗಿಲ್ಲ ಇದಕ್ಕೆ. ಇಲ್ಲ ಸರ್, ಇದೇನಂದ್ರೆ ಅದು ಹುರ್ಲಾ ಬರ್ಲಾ ಕಲಸೋದಂತಾರ ನಮ್ಮ ಕಡೆ ಹೇಳೋದಾದ್ರೆ, ಮಾದಿ ಟೈಪ್ ಕಲಸೋದಂತಾರಲ್ಲ ಆ ಟೈಪ್. ಹಿಂಗ್ ಉಂಡಿ ಕಟ್ಟಿದ್ರೆ ಉಂಡಿ ಆಗ್ಬೇಕು ನೋಡ್ರಿ, ಈ ತರ ಉಂಡಿ ಆಗ್ಬೇಕು ಇಷ್ಟ. ಓಕೆ, ಇದು 100% ಇವಾಗ ರೆಡಿ ಐತ್ರಿ ಸರ್. ಏನಿದೆ ಎಲ್ಲ ಹಿಟ್ಟು ಡೈರೆಕ್ಟ್ ನಾವು ಮಷಿನ್ ಹಾಲರ್ ಒಳಗೆ ಹಾಕ್ಬಿಡ್ಬೋದು. ಅಪ್ ಟು ನಿಮ್ಗೆ 5-6 ಕಿಲೋ ಇದು ಹಿಡಿದಿತ್ರಿ. ಇಲ್ಲಿ 6 ಕೆಜಿವರೆಗೂ ಹಿಡಿಸ್ತೈತ್ರಿ. ಸೊ ಕಡಿಮೆ ಕಡಿಮೆ ಅಂದ್ರೆ ನೀವು ಒಂದು ಟೈಮಿಗೆ 200-300 ಪ್ರೊಡಕ್ಷನ್ ತೆಗಿಬೋದು ನಾನ್ ಸ್ಟಾಪ್. ಇಲ್ಲಿ ನೋಡ್ರಿ, ರೆಡಿ ಆಯ್ತು ಸರ್, ಪ್ರೊಡಕ್ಷನ್ ಡೈರೆಕ್ಟ್ ಪ್ರೊಡಕ್ಷನ್ ಸರ್. ಇದು ವೇಸ್ಟ್ ಇದು. ಸೊ ವೇಸ್ಟ್ ಏನಾಗ್ತೈತೆ ಅಂತ ಹೇಳಿದ್ರೆ ಡೈರೆಕ್ಟ್ ನಮ್ಗೆ ಮತ್ತೆ ವಾಪಸ್ ಹಾಲರ್ಗೆ ಹೋಗ್ಬಿಡ್ತೈತೆ. ಮೇಡಮ್, ಇದೇನೈತಲ್ಲ ಪ್ರೊಡಕ್ಷನ್. ನೋಡಿ ಸರ್, ಪ್ರೊಡಕ್ಷನ್ ರೆಡಿ ಕಂಪ್ಲೀಟ್. ಒಂದ್ ಸ್ವಲ್ಪ ಹರಿಯಂಗಿಲ್ಲ, ಏನಿಲ್ಲ, ಎಷ್ಟ್ ಚಂದ ಆಗ್ಯಾವ ನೋಡ್ರಿ ಕರೆನ. ನಾ ಇದ ಫಸ್ಟ್ ಟೈಮ್ ಹಿಂಗ ರೊಟ್ಟಿ ಮಾಡುವ ಮಷಿನ್ ನಾನು ನೋಡಿದ್ದ. ಹಳೆ ಮಷಿನ್ಗಳು ನೋಡಿದ್ವಿ, ಅಷ್ಟು ಇಷ್ಟು ಅಡ್ವಾನ್ಸ್ ಲೆವೆಲ್ ಮಷಿನ್ಗಳು ನಾವು ಯಾವತ್ತೂ ನೋಡಿದ್ದಿಲ್ಲಲ್ಲ. ಮಷಿನ್ ಸ್ಟಾರ್ಟ್ ಮಾಡಿ ನೋಡೋಣ. ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಲಿರಿ. ಹಾಂ ಮ್ಯಾಮ್, ಇದು ಸ್ಟಾರ್ಟರ್ ಮೇಡಮ್. ಓಕೆ, ಶೂರ್ ಮೇಡಮ್, ಅಲ್ಲಿ ಹಿಂದ್ಗಡೆ ಸೆಟ್ಟಿಂಗ್ ಇದೆ, ನೀವು ಎಕ್ಸಾಂಪಲ್ ಇಲ್ಲಿ ಪ್ರೊಡಕ್ಷನ್ ನೋಡ್ಕೋಬೋದು ಮೇಡಮ್. ಒಂದೊಂದು ತಗದು ಹಾಕ್ಬಿಡ್ರಿ ಮೇಡಮ್. ಇದ್ರೆ ಅಂಟ್ಕೊಳಂಗ ಇಲ್ಲ ನೋಡ್ರಿ, ಒಂದಕ್ಕೊಂದು ಯಾಕೆ ಅಂಟ್ಕೊಳಂಗಿಲ್ಲ, ಹಿಟ್ಟನು ಬೀಳತೈತಿ. ಹೌದಾ? ಹಿಟ್ಟು ಬೀಳಕ್ಕೂ ಹಿಂದೆ ವ್ಯವಸ್ಥೆ ಐತೆ ನೋಡ್ಬೇಕು, ತೋರಿಸ್ತೇನೆ ನಿನಗೆ. ಇದ್ರೊಳಗ ಚಪಾತಿನೂ ಮಾಡ್ಬೋದು, ರೊಟ್ಟಿನೂ ಮಾಡ್ಬೋದು, ಏನೇನು ಮಾಡ್ಬೋದ್ರಿ ಮತ್ತೆ? ಸರ್, ಪ್ರತಿ ಒಂದನ್ನು ಕೂಡ ಮಾಡ್ಬೋದು ಇದ್ರಾಗ. ಇದೆ ಮಷಿನ್ ಈ ಡೈ ಚೇಂಜ್ ಮಾಡಿದ್ರೆ ಹಪ್ಪಳ, ಪಾಪಡ್, ಪೂರಿ,
ಪಾನಿಪುರಿ ಹಾ ಸರ್ ಈ ತರ ಪ್ರೊಡಕ್ಷನ್ ತೆಗಿಬಹುದು. ಮೇಡಮ್ ಸರ್ ಇಲ್ಲಿ ಇನ್ನೊಂದಿದೆ, ನೀವು ಸುಮಾರು ಜನ ಕೇಳ್ಬೋದು ಇವಾಗ ಎಲ್ಲ ಪ್ರೊಡಕ್ಷನ್ ತೆಗಿಬಹುದ್ರಿ, ಬಟ್ ದಪ್ಪ ತಳು ಇಟ್ಕೋಬಹುದು ಅಂತೇಳಿ 100% ಇಟ್ಕೋಬಹುದು. ಇವೇನಿದಾವಲ್ಲ ಸೊ ಇದ್ರಲ್ಲಿ ಏನಿದೆ ಅಂದ್ರೆ ಥಿಕ್ನೆಸ್ ಸೆಟ್ಟಿಂಗ್ ಇಟ್ಕೋಬಹುದು ಸರ್. ನಾವು ನಿಮ್ಗೆ ಎಷ್ಟು ದಪ್ಪ ಬೇಕಂದ್ರೆ ಅಷ್ಟು ದಪ್ಪ ಇಟ್ಕೋಬಹುದು, ನಿಮ್ಗೆ ಹಪ್ಪಳ ತರ ತಿಳುವು ಬೇಕಂದ್ರೆ ತಿಳುವು ಇಟ್ಕೋಬಹುದು. ಎಕ್ಸಾಂಪಲ್ ನೀವು ಹಿಡಿದ್ ನೋಡ್ರಿ, ನಿಮ್ಗೆ ದಪ್ಪ ಬೇಕು ತಳಗ ಬೇಕ್ರಿ, ಈಗ ತೆಳಗ್ ಮಾಡ್ತೀವಿ, ತೆಳಗಬೇಕಂದ್ರೆ ಒಂಚೂರು ಟೈಟ್ ಮಾಡ್ಕೊಟ್ಬಿಡಿ ಸ್ವಲ್ಪ ಸ್ವಲ್ಪ ನೀವು ಮಾಡಿ ಮಾಡ್ತೀವಿ. ಮೇಡಮ್ ನೀವು ಐತಲ್ಲ ನಿಮ್ ಎಡಗಡೆ ತಿರ್ಸಿದ್ರೆ ಟೈಟ್ ಆಗ್ತದ್ರಿ, ಇಲ್ಲಿ ಥಿಕ್ನೆಸ್ ತಳಗ ಬರ್ತೈತಿ. ನೀವು ಬಲಗಡೆ ತಿರ್ಸಂದ್ರೆ ಥಿಕ್ನೆಸ್ ದಪ್ಪ ಆಗತ್ತೆ. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕಲ್ಲ ಅಷ್ಟು ತಿಳ್ಕೋ, ಇದು ನೋಡ್ರಿ ಎಷ್ಟು ತಿಳ್ಕೋತಿ ಈಗ ನೋಡ್ರಿ. ಅದಲ್ಲಿದ್ದಕ್ಕೂ ಈಗಿನ್ನೂ ಎಷ್ಟು ಡಿಫ್ರೆನ್ಸ್ ಐತಿ, ಎಷ್ಟು ತೆಳ್ಳಗ ಬಂದು ರೊಟ್ಟಿ ಮತ್ತೆಲ್ಲ ಇದು ಮಾಡಿದ್ರೆ ನೋಡ್ರಿ ರೊಟ್ಟಿ ಹಿಟ್ಟು ರೆಡಿ. ಈ ರೊಟ್ಟಿ ನೋಡಿ ಮೇಡಮ್ ಎಷ್ಟು ತೆಳುವಾಗಿದೆ ಅಂತ ಹೇಳಿದ್ರೆ ಎಲ್ಲ ಹರಿದ ಬಿಡುತ್ತೆ ಅನ್ಬೋದು ಅಷ್ಟು ತೆಳುವಾಗಿ. ಕಟಕ್ ರೊಟ್ಟಿ ಮಾಡ್ಬೇಕಂದ್ರೆ ನೋಡ್ರಿ ನಾವು ಮನೆ ಒಳಗೆ ಮಾಡ್ತೇವೆ, ಬಟ್ ಇಷ್ಟು ತೆಳ್ಳಗ ಆಗಂಗಿಲ್ಲ. ಮಷೀನ್ ಒಳಗೆ ಅದು ತಿರುಗಿಸಿದ ಕೂಡಲೇ ಎಷ್ಟು ತೆಳ್ಳಗ ಆತ ಆಗಲೇ ದಪ್ಪನ್ನು ಬಿಸಿ ಬಿಸಿ ತಿನ್ನಾಕ ಇದ ಕಟಕ್ ರೊಟ್ಟಿ ಇಟ್ಕೊಂಡು ತಿನ್ನಾಕ ಚಲೋ ಐತಿ ಮಷೀನ್. ಮೇಡಮ್ ನೀವು ಕೇಳ್ಬೋದು ಸರ್ ಆಲ್ಮೋಸ್ಟ್ ಆಗಿ ಥಿಕ್ನೆಸ್ ಬಂತಿದ್ರಲ್ಲಿ ಸೈಜ್ ಬಂತ ಅಂತ ಹೇಳಿ, ಟೇಸ್ಟ್ ಕೂಡ ಮೇಡಮ್ ಟೇಸ್ಟ್ ಅಲ್ಲಿ ಕೂಡ ಏನ್ ಡಿಫ್ರೆನ್ಸ್ ಆಗಲ್ಲ. ನಮ್ಮ ಮನೆಯಲ್ಲೇ ನಮ್ಮ ಅಮ್ಮ ಮಾಡಿದ ಹೆಂಗ್ ಟೇಸ್ಟ್ ಬರ್ತೈತಲ್ಲ ಹಂಗ ಬರ್ತೈತಿ ಟೇಸ್ಟ್. ಏನ್ ಮೇಡಮ್ ಇಷ್ಟು ಎಕ್ಸ್ಪರ್ಟ್ ಆಗಿಬಿಟ್ರಿ ಇವತ್ತು ಒಂದೇ ದಿವಸ ಫಸ್ಟ್ ಜಸ್ಟ್ ಬರೀ ಗಿರಣಿ ನೋಡಕ್ ಬಂದಿದ್ರಿ, ಆಲ್ರೆಡಿ ರೊಟ್ಟಿ ಪ್ರೊಡಕ್ಷನ್ ತೆಗಿಯಾಕತ್ರಿ ಮೇಡಮ್. ಕಡಿಮೆ ಕಡಿಮೆ ಅಂದ್ರೆ ಒಂದ್ 100 ರೊಟ್ಟಿ ಮಾಡಿ ಹೋಗೋದೇ ಅನ್ಸಾದ್ರಿ ನಾವು ಅವ್ರ ತಯಾರಿ ಸ್ಪೀಡ್ ಒಬ್ಬರೇ ಆಪರೇಟ್ ಮಾಡ್ಬೋದು ಗಿರಣಿ ನೋಡಕ್ ಅಂತ ಹೇಳಿ ಬಂದ್ ರೊಟ್ಟಿ ಮಾಡಿದ್ನಿ, ಒಂದ್ 100 ರೊಟ್ಟಿ ಆಗಿರ್ಬೇಕು. ಈಗ ಪ್ರೈಸ್ ಏನೈತ್ರಿ ಮೇಡಮ್? ನಮ್ಮ ಹತ್ರ ಬಂದ್ಬಿಟ್ಟು ರೋಟಿ ಮಷಿನ್ ಪ್ರೈಸ್ 1 ಲಕ್ಷ ರೂಪಾಯಿಂದ ಸ್ಟಾರ್ಟ್ ಇದಾವೆ. ಇದು ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಮ್ಮ ಮಷಿನ್ ಪ್ರೈಸ್ ಮುಂಚೆ 1.5 ಲಕ್ಷ 2 ಲಕ್ಷ ವರೆಗೂ ಇತ್ತು, ಬಟ್ ಇವಾಗ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಸಾಮಾನ್ಯ ಜನಕ್ಕೂ ಮುಟ್ಲಿ, ಮಿಡಲ್ ಕ್ಲಾಸ್ ಜನನೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿ ಅನ್ನೋ ರೀಚ್ ಆಗ್ಲಿ ಅನ್ನೋ ರೀಸನ್ಗೆ 1 ಲಕ್ಷ ರೂಪಾಯಿದು ನಾವು ಬೇಸಿಕ್ ಮಾಡೆಲ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ ಮೇಡಮ್. 1 ಲಕ್ಷ ರೂಪಾಯಿ, 1.5 ಲಕ್ಷ ರೂಪಾಯಿ, ಅವರು 1,95,000 ರುಪೀಸ್ದು ಒಂದು 4-5 ತರ ಕೆಟಗರಿ ಮಾಡಿದ್ದಾವೆ. ಸೊ ಅವ್ರವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಅವ್ರಿಗೆ ಎಷ್ಟು ಪ್ರೊಡಕ್ಷನ್ ಬೇಕಲ್ಲ ಸೊ ಅದಕ್ಕೆ ತಕ್ಕ ಹಾಗೆ ಅವ್ರ ಮಷಿನ ಪರ್ಚೇಸ್ ಮಾಡ್ಬೋದು. ಸೊ ನಾ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಈ ಎಲ್ಲ ಮಷಿನ್ಗಳಿಗೂ ಆರಘಟ್ಟದ ಎಲ್ಲ ಮಷಿನ್ಗಳಿಗೂ ಕೂಡ ನಮ್ಮ ಕರ್ನಾಟಕ ಗೌರ್ಮೆಂಟ್, ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಹಾಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸಬ್ಸಿಡಿ ಸಿಗ್ತಾ ಇದ್ದಾರೆ. ಮೇಡಮ್ ಅಪ್ ಟು 10 ಇಯರ್ಸ್ ವರೆಗೂ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು, ಏನು ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ ಮೇಡಮ್. ಇನ್ ಉಳಿದಿರೋದು ಬಂದ್ಬಿಟ್ಟು ಚೈನಸ್ ಪಾಕೆಟ್ಸ್ ಎಲ್ಲ ಬರುತ್ತೆ ಅದರಲ್ಲಿ. ಸೊ ಮೇಂಟೆನೆನ್ಸ್ ಅಂತ ಹೇಳಿದ್ರೆ ನೀವು ಇಯರ್ಲಿ ಒಂದ್ಸತಿ ಬಂದ್ಬಿಟ್ಟು ಗ್ರೀಸಿಂಗ್ ಅದು ಮಾಡ್ಕೊಂಡ್ಬಿಟ್ರೆ ಮುಗೀತು. ನೀವು ರೆಗ್ಯುಲರ್ ಆಗಿ 5-6 ಇಯರ್ಸ್ ಯೂಸ್ ಮಾಡ್ಕೋಬಹುದು. ಇನ್ನು ಬಂದ್ಬಿಟ್ಟು ಮೋಟರ್ ಅದು ಬಂದ್ಬಿಟ್ಟು ಎಲ್ಲ ಪ್ರೀಮಿಯಂ ಕ್ವಾಲಿಟಿ, ಡೈ ಮೋಟ್ರು ನೆಕ್ಸ್ಟ್ ಬಾಡಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ ವಿತ್ ಫುಡ್ ಗ್ರೇಡ್ ಅಸೋಸಿಯೇಟ್ ಸರ್ಟಿಫಿಕೇಶನ್ ಇರುವಂತ ಮೆಟೀರಿಯಲ್ ಎಲ್ಲ ಇರೋದು. ಇವೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಅಲ್ರಿ? ಹೌದು ಸರ್, ಹೌದು ಸರ್. ಚಲೋ ಐತಿ, ಮನಿ ಒಳಗೆ ಯಾರ ಬಿಸ್ನೆಸ್ ಸ್ಟಾರ್ಟ್ ಮಾಡೋರು ಇದ್ರಂದ್ರ ಇಲ್ಲ ಅಂದ್ರ ಹೋಟೆಲ್ ಡಾಬಾ ಆಮೇಲೆ ಅನಾಥಾಶ್ರಮ ಸ್ಕೂಲ್ ಹೋಟೆಲ್ಗಳೆಲ್ಲ ರೊಟ್ಟಿ ಬೇಕಂತಿರ್ತಾರ ಹುಡುಗರು, ಹುಡುಗರಿಗೆ ರೊಟ್ಟಿ ಸಿಗಂಗಿಲ್ಲ, ರೊಟ್ಟಿ ಮಾಡೋರು ಸಿಗಂಗಿಲ್ಲ ಒಂದೊಂದ್ ಸರ್ತಿ. ಇಂಥದೊಂದು ಮಷಿನ್ ಇದ್ರೆ ಸಾಕ ಸಾಮಾನ್ಯವಾದ ಗಂಡ್ಮಕ್ಳು ಸಹಿತ ಇದನ್ನ ಬಡ ಬಡ ರೊಟ್ಟಿ ಮಾಡ್ಕೋಬಹುದು. ಮತ್ತೆ ಯಾವ ರೀತಿ ಮಷಿನ್ಸ್ ಕೊಡೋದವ್ರ ನಿಮ್ ಕಡೆ? ಕಲ್ಸೋ ಮಷಿನ್ ತೋರಿಸಿದ್ರಿ, ಗಿರ್ಣಿ ತೋರಿಸಿದ್ರಿ, ಆಟೋಮೆಟಿಕ್ ಮಷಿನ್ ತೋರಿಸಿದ್ರಿ, ಇದ್ರೊಳಗ ಮತ್ತೆ ಬೇಸಾಕ್ರಿ ಹೆಂಗ್ರಿ ಸರ್? ಬೇಸಾಕ್ ತವೇ ತವಾ ಇದಾವೆ. ಸೊ ಒಂದೆರಡು ಮಷಿನ್ ತರ ನಮ್ ಕಡೆ ಅವೈಲೇಬಲ್ ಇತ್ತು. ಒಂದೇನಪ್ಪ ಅಂತ ಹೇಳಿದ್ರೆ ಪ್ರೊಡಕ್ಷನ್ ತಗೋದ್ರೆ ತವಾದಲ್ಲಿ ಬೇಸೋದು, ಇನ್ನೊಂದ್ ಮಷಿನ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಬೇಸ್ಕೊಂಡ್ಬರು ಸರ್. ಇಡೀ ಕರ್ನಾಟಕದಲ್ಲೇ ನೀವು ನೋಡಿರಲ್ಲ ಈ ಮಷಿನ್. 100% ಸರ್, ಡೈರೆಕ್ಟ್ ತಿನ್ಲಿಕ್ಕೆ ನೀವು ಬೈಟ್ ಮಾಡಬಹುದು. ಚಪಾತಿ ಮೇಡಮ್ ಪ್ಯೂರ್ಲಿ ಚಪಾತಿ ಬರುತ್ತೆ. ಆಲ್ಮೋಸ್ಟ್ ಆಗಿ ನಮ್ದು ಬೆಂಗಳೂರು ಸಿಕ್ಕಾಪಟ್ಟೆ ಸೇಲ್ ಇದೆ ಅದು. ಆ ಮಷಿನ್ ಬಂದ್ಬಿಟ್ಟು ಹೈಲಿ ರಿಕ್ವೈರ್ಮೆಂಟ್ ಇರೋದು ನಮ್ಮ ಸೌತ್ ಭಾಗಕ್ಕೆ, ಯಾಕಂದ್ರೆ ಅಲ್ಲಿ ರೊಟ್ಟಿ ಕನ್ಸಂಪ್ಷನ್ ಕಡಿಮೆ ಇದೆ, ಕಡಿಮೆ ಆ ಕಡೆ ಎಲ್ಲ ಚಪಾತಿ ಜಾಸ್ತಿ ಇರೋದ್ರಿಂದ ಆ ಮಷಿನ್ ಹೈಯೆಸ್ಟ್ ಸೇಲ್ ಆಗ್ತೈತಿ. ನೀವು ಆ ಮಷಿನ್ ಬೇಕಾದ್ರೆ ತೋರಿಸ್ತೇನೆ. ಚಪಾತಿ ಮಷಿನ್
ಈ ಮಷಿನ್ ಬಂದ್ಬಿಟ್ಟು ಚಪಾತಿ ಪ್ಯೂರ್ಲಿ ನಮ್ ಸೌತ್ ಭಾಗಕ್ಕೆ ಏನ್ ಚಪಾತಿ ರಿಕ್ವೈರ್ಮೆಂಟ್ ಐತಲ್ಲ ಹೋಟೆಲ್ ಪಿಜಿ ಹಾಸ್ಟೆಲ್ಸ್ ಸೊ ಇದಕ್ಕೆಲ್ಲ ಕಮರ್ಷಿಯಲ್ ಸೆಕ್ಟರ್ ಯೂಸ್ ಆಗುವಂತದ್ದು. ಇದ್ರಾಗ ಏನಪ್ಪಾ ಅಂತ ಹೇಳಿದ್ರೆ ನಮ್ ಕರ್ನಾಟಕದೊಳಗ ನಿಮ್ಗೆ ಎಲ್ಲಿ ನೋಡಕ್ಕೂ ಸೇವಿಂಗ್ ಇಲ್ಲ ಈ ಮಷಿನ್. ಯಾಕಂದ್ರೆ ನೀವು ಉಳಿ ಇಟ್ಟರೆ ಸಾಕ್ರಿ, ಡೈರೆಕ್ಟ್ ಆಗಿ ತಿನ್ಲಿಕ್ಕೆ ರೆಡಿ ಆಗಿ ಬಂದ್ಬಿಡ್ತೈತಿ. ಅದು ನಾರ್ಮಲ್ ಚಪಾತಿ ಅಲ್ಲ, ಫುಲ್ಕಲ್ ತರ ಊದ್ಕೊಂಡ ಬರ್ತೈತಿ. ಮನೆಯಲ್ಲಿ ಯಾವ ತರ ಟೇಸ್ಟ್ ಇರ್ತೈತಲ್ಲ ಸೇಮ್ ಅದೇ ಫೀಲ್ ಆಗಿ ಬರ್ತೈತಿ ಪ್ರೊಡಕ್ಷನ್. ಸೊ ಏನು ಹಾ ಮೇಡಮ್, ಇದು ಎಲೆಕ್ಟ್ರಿಕ್ ಪ್ಲಸ್ ಗ್ಯಾಸ್ ಇಂದ ಎರಡರಿಂದ ರನ್ ಆಗ್ತೈತ್ರಿ. ಇಲ್ಲಿ ಏನೈತಲ್ಲ ಫ್ರಂಟ್ ಸೈಡ್ ಕನ್ವರ್ ಸಿಸ್ಟಮ್ ಕೊಟ್ಟ ಸರ್ ನಾವು. ಈ ಕನ್ವರ್ ಸಿಸ್ಟಮ್ ಒಳಗಡೆ ಮೂರ್ ಲೇಯರ್ ಐತಿ. ಅಂದ್ರೆ ಚಪಾತಿ ಒಳಗ ಏನೈತಲ್ಲ ಮ್ಯಾಲ ಕೆಳಗ ಮತ್ತ ಕಂಪ್ಲೀಟ್ ಊದ್ಕೊಂಡ್ ಬರ್ಬೇಕು. ಹಾ, ಕೂದ್ಕೊಂಡ್ ಬಂದಾಗ ಒಳಗಿಂದು ಕೂಡ ಬೇವಿಯುತ್ತೆ. ಓಕೆನಾ? ಸೊ ಈ ತರ ಮೂರು ಲೇಯರ್ ಒಳಗೆ ಏನೈತಲ್ಲ ಮೂರು ಆಪ್ಷನ್ ಇಟ್ಟವಲ್ಲ, ಮೂರಕ್ಕೂ 100% ಬೇವ್ಕೊಂಡ್ ಬರ್ತೈತಿ. ಇಲ್ಲಿ ಏನ್ ಇಟ್ಟೈತೆ ಅಂದ್ರೆ ಮೇಲ್ಗಡೆ ಈ ಬಾಕ್ಸ್ ಏನೈತಲ್ಲ ಇಲ್ಲಿ ಕಂಪ್ಲೀಟ್ ಆಗಿ ಪ್ರೆಸ್ಸಿಂಗ್ ಆಗ್ತೈತ್ರಿ, ಎಲೆಕ್ಟ್ರಿಕ್ ಪ್ರೆಸ್ಸಿಂಗ್ ವಿತ್ ಹೀಟಿಂಗ್ ಸಿಸ್ಟಮ್ ಐತ್ರಿ ಅದ್ರೊಳಗಡೆ. ಅಂದ್ರೆ ಅಲ್ಲಿ ಒಂದ್ ಸ್ವಲ್ಪ ಬೆಂದ್ ಬರ್ತೈತೆ. ಹಾ, ಆಲ್ಮೋಸ್ಟ್ ಅಲ್ಲಿ ಒಂದು 20% ಸ್ಟೀಮ್ ಆಗ್ಬಿಡ್ತೈತಿ ಅಲ್ಲಿ. ಒಂದು ಅಲ್ಲಿ ಸ್ಟೀಮ್ ಆಗಿದ್ರೆ ಯಾವ್ದೇ ತರ ಹತ್ಕೋದಾಗ್ಲಿ ಯಾವ ತರ ನಿಮಗೆ ಬರಲ್ಲ ಮೇಡಮ್. ಇವಾಗ ನೀವೇ ಮಷಿನ್ ಅಲ್ಲಿ ಹಾಕ್ರಿ, ಜಸ್ಟ್ ಏನೈತೆ ಅದು ಉಳಿ, ಇದು ಉಳಿ ಹಾಕೋದ್ರೆ ಡೈರೆಕ್ಟ್ ನಿಮ್ ಪ್ರೊಡಕ್ಷನ್ ಬಂದ್ ಬಿಡ್ತೈತಿ. ನೀವು ಟ್ರೈ ಮಾಡ್ತೀವಿ, ಇಲ್ಲಿಂದ ಪ್ರೆಸ್ಸಿಂಗ್ ಆಗುತ್ತೆ, ಪ್ರೆಸ್ಸಿಂಗ್ ಆಗಿ ಬಂದ್ಬಿಟ್ಟು ಇಲ್ಲಿ ಕನ್ವರ್ ಕಂಟ್ರೋಲ್ ಸೆಟ್ಟಿಂಗ್ ಇದೆ ನೋಡಬಹುದು ನೀವು. ಇಲ್ಲೇನು ಪ್ಲಗ್ ಐತಲ್ಲ ಆ ಪ್ಲಗ್ ಮುಖಾಂತರ ನೀವು ದಪ್ಪ ಮಾಡ್ಕೋಬಹುದು, ಕೂಲ್ ಮಾಡ್ಕೋಬಹುದು, ಸೈಜ್ ದೊಡ್ಡದು ಮಾಡ್ಕೋಬಹುದು, ಚಿಕ್ಕ ಮಾಡ್ಕೋಬಹುದು, ಪ್ರತಿಯೊಂದು ಕೂಡ ಅಡ್ಜಸ್ಟ್ಮೆಂಟ್ ಮಾಡಿದೆ ಸರ್. ಒಂದೊಂದು ಹೌದು, ಕೆಳಗ ಮೂರ್ ಸುತ್ತ ಮೂರ್ ರೌಂಡ್ ಸುತ್ತೈತೆ ಅಂದ್ರ ಎಲ್ಲಾ ಬೆಂದ್ ಬರ್ತಾವ. ಇಲ್ ಮ್ಯಾಲ ನೋಡ್ಬೋದು ಸರ್ ನೀವು, ಒನ್ ಬೈ ಒನ್ ಬೈ ತಾನೇ ಹೋಗ್ತಾ ಇರ್ತೀವಿ. ಹೆಂಗ್ ಉಂಟಾವ್ ಒನ್ ಬೈ ಒನ್? ಇನ್ನೊಂದ್ ಸರ್ ನೋಡ್ತಿರ್ಬೋದು ಈ ತರ ಬರ್ತಾ ಇರುತ್ತೆ. ಸೊ ಈ ತರ ಇದ್ದಿದ್ ಕಂಪ್ಲೀಟ್ ಕೆಳಗ್ ನೋಡ್ತಿರ್ಬೋದು ನೀವು, ಊದ್ಕೊಂಡ್ ಬಂದ್ಬಿಡುತ್ತೆ ರೆಡಿ ಆಗಿರುತ್ತೆ. ಬಿಸಿ ತಂಗ ಸುಡ್ ಬಾಯ್ ಹಾಕೊಂಡಿದ್ ಬಿಸಿ ಬಿಸಿ ಬಿಡಿದೆ. ಒಂದ್ ತಾಸೊಳಗೆ ಎಷ್ಟು ಚಪಾತಿ ಸರ್? ಇವಾಗ ನಮ್ ಲೆಕ್ಕ ಪ್ರಕಾರ 1000-1200 ವರೆಗೂ ಪ್ರೊಡಕ್ಷನ್ ತೆಗಿಬಹುದು. ಯಾಕಂದ್ರೆ ಸ್ಪೀಡ್ ನೋಡ್ಬೋದು ನೀವು, ಸ್ಪೀಡ್ ರೇಂಜ್ ಕೂಡ ಇದರಲ್ಲಿ ಇದೆ. ಈ ರೇಂಜ್ ನೀವು ಜಾಸ್ತಿ ಮಾಡಿದ್ರೆ ಸ್ಪೀಡ್ ಜಾಸ್ತಿ ಮಾಡ್ಕೋಬಹುದು, ಪ್ರೊಡಕ್ಷನ್ ಜಾಸ್ತಿ ಇಲ್ಲಿವರೆಗೆ ಹೈಯೆಸ್ಟ್ ಇದೆ ಪ್ರೊಡಕ್ಷನ್. ಓಕೆ, ನೀವು ಎಕ್ಸ್ಪರ್ಟ್ ಹೆಂಗ್ ಹಾಕೋಂತ ಹೋಗ್ತಿರಲ್ಲ ಹಂಗ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾ ಮೇಡಮ್, ನೀವು ಸ್ಟೀಮ್ ಜಾಸ್ತಿ ಇಟ್ಕೋಬೇಕು, ಅದರಲ್ಲಿ ಕೂಡ ಸೆಟ್ಟಿಂಗ್ ಇದೆ. ಗ್ಯಾಸ್ ಅವ್ರಿ ಜಾಸ್ತಿ ಇಟ್ಕೊಂಡು ಸ್ಪೀಡ್ ಮಾಡ್ಕೊಂಡ್ರೆ ಬಡ 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 ಚಪಾತಿ ಬರ್ತಾವ್ರಿ. ಅಗ್ರಿ ಫುಲ್ಕಾಗತ್ತೆ ಹುಬ್ಬಿ ಕಂಪ್ಲೀಟ್ ಸರ್. ಇನ್ನು ಮಷಿನ್ ಪ್ರೈಸ್ ವಿಚಾರಕ್ಕೆ ಬಂದ್ಬಿಟ್ರೆ ಈ ಮಷಿನ್ ಬಂದ್ಬಿಟ್ಟು 270,000 ಸ್ವಲ್ಪ ಕಾಸ್ಟ್ಲಿ ಐತಿದ. ಹಂಗ ಪ್ರೀಮಿಯಂ ಕ್ವಾಲಿಟಿ ಸ್ಟೇಟ್ಮೆಂಟ್ ಇದು, ಒಂದು 270,000 ಪ್ಲಸ್ ಜಿ ಎಸ್ ಟಿ ಐತಿ ಸರ್. ಇದು ಸರ್ 100% ಪ್ಯೂರ್ ಸ್ಟೀಲ್ ಸರ್, ಇದು ವಿತ್ ಫುಡ್ ಗ್ರೇಡ್ ಸರ್ಟಿಫಿಕೇಶನ್ ಇರುವಂತದ್ದು, ವಿತ್ 1 ಇಯರ್ ವಾರಂಟಿ ಸಿಗುತ್ತೆ. ಜೊತೆಗೆ ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇದ್ರು ಕೂಡ ನಮ್ಮ ಕಂಪ್ನಿ ವತಿಯಿಂದನೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಡೆಲಿವರಿ ವಿತ್ ಇನ್ಸ್ಟಾಲೇಷನ್. ಆಲ್ಮೋಸ್ಟ್ ಇದೊಂದು 15,000-20,000 ಆಗ್ಬೋದು ಸರ್, ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗ್ತೈತೆ. ಒಂದೊಂದ್ ಕಡೆ ಈಗ ಬೆಂಗಳೂರು ಸೌತ್ ಕಡೆ 600-700 ಕಿಲೋಮೀಟರ್ ಬಂದ್ರೆ ಇನ್ಸ್ಟಾಲೇಷನ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಎರಡು ಸೇರಿ ಒಂದು 20-30,000 ರೂಪಾಯಿ ಖರ್ಚಾಗ್ಬೋದ್ರಿ. ಅದೇನೈತಲ್ಲ ಕಂಪ್ಲೀಟ್ ಆಗಿ ಎಲ್ಲ ನಮ್ಮ ಕಂಪ್ನಿಯಿಂದ ಫ್ರೀ ಐತ್ರಿ ಈಗ ನಿಮ್ಗೆ, ಇವಾಗ ಈಗ ಪ್ರೆಸೆಂಟ್ ನಡೀತಿರೋ ಆಫರ್. ಇದು ಮಷಿನ್ ಅಂತರೂ ಜಬರ್ದಸ್ತ್ ಐತಿ. ನಮ್ಮ ಸಬ್ಸ್ಕ್ರೈಬರ್ಸ್ ಯಾರು ನೀವು ಒಂದು ಹೊಸದ ಚಪಾತಿದ ಬಿಸ್ನೆಸ್ ಮಾಡ್ಬೇಕಂತಿದ್ರಿ ಅಥವಾ
ನಿಮ್ಮ ಪಿ ಜಿಗಳು ಅದಾವ, ಹಾಸ್ಟೆಲ್ ಅದಾವ, ಅಥವಾ ನಿಮ್ದು ಯಾವುದೋ ಒಂದು ಹೋಟೆಲ್ ಐತಿ, ಧಾಬಾ ಐತಿ, ನೀವು ಚಪಾತಿ ಮಾಡಕ್ಕೆ ವರ್ಕರ್ಸ್ ಇಟ್ಟಿರ್ತೀರಿ, ಸಮಟೈಮ್ಸ್ ವರ್ಕರ್ಸ್ ಬರ್ತಾರೋ ಬರೋದಿಲ್ಲ, ಅಂಥ ಟೈಮ್ನಾಗ ಸಹಿತ ನಿಮ್ಗೆ ಈ ಮಷಿನ್ನಾಗ ಒಬ್ಬರ ಕೆಲಸ ಮಾಡೋಕ್ಕಿದ್ರು ಸಾಕು, ಬಡ ಒಂದು ತಾಸ್ನಾಗ 1,000 ಚಪಾತಿ, ಕಮ್ಮಿ ಕಮ್ಮಿ ಅಂದ್ರೆ 1,000 ಚಪಾತಿ ಮಾಡಿಕೊಡ್ತೈತೆ ನಿಮ್ಗೆ ಈ ಮಷಿನ್. ಮತ್ತಿನ್ನೇನು ಬೇಕು ರೀ ಶ್ವೇತಾ ಅವರೆ? ನಾವು ಗಿರ್ನಿ ನೋಡಕ್ ಬಂದು ಎಲ್ಲ ಮಷಿನ್ ನಾವು ನೋಡ್ಕೊಂಡ್ವಿ, ಯಾಕಂದ್ರೆ ನಾವು ಒಟ್ಟ ನೋಡಿರಕ್ಕೆ ನಾವು ಮಷಿನ್ ನೋಡಿದಿಲ್ಲ, ಇಂಡಸ್ಟ್ರಿಯಲ್ ಏರಿಯಾಗ ನಾವೆಲ್ಲ ಯಾವಾಗ ಹೋಗ್ಬೇಕ್ರಿ? ಓಕೆ ಓಕೆ. ಅಚಾನಕ್ ಆಗಿ ಬಂದೆ ಒಂದ್ ಕೂಡಲೇ ಎಲ್ಲ ನೋಡ್ಕೊಂಡ್ವಿ, ಎಲ್ಲ ಮಷಿನ್ಗಳು ಮಸ್ತ್ ಅದಾವ. ನಿಮ್ಗೆ ಯಾರಿಗಾರ ಏನ್ರ ಮಷಿನ್ಗಳು ಆಗ್ಲಿ, ಗಿರಣಿ ಆಗ್ಲಿ, ಆಮೇಲೆ ರೊಟ್ಟಿ ಮಾಡೋ ಮಷಿನ್, ಚಪಾತಿ ಮಷಿನ್ ಬೇಕಾಗಿದ್ವಿ ಅಂದ್ರೆ ನಾನು ಇವ್ರ ಕೆಳಗಡೆ ಇವ್ರ ನಂಬರ್ ನ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಅಡ್ರೆಸ್ ಹಾಕಿರ್ತೇವೆ, ಇದೇನ್ ಬಹಳ ದೂರ ಇಲ್ಲ, ಹುಬ್ಳಿ ಯಾಗ ಐತಿ, ಹುಬ್ಳಿ ಒಳಗ ಐತಿ, ನಮ್ಮ ಹುಬ್ಳಿ ಒಳಗ. ಯಾವ ಏರಿಯಾ ರೀ ಸರ್? ಲೊಕೇಶನ್ ಬಂದ್ಬಿಟ್ಟು ತಾರಿಯಾಳ್ ಇಂಡಸ್ಟ್ರಿಯಲ್ ಎಸ್ಟೇಟ್ ನಲ್ಲಿ ಬರ್ತದೆ ಸರ್. ಇದು ತಾರಿಯಾಳ್ ಇಂಡಸ್ಟ್ರಿಯಲ್ ಎಸ್ಟೇಟ್ ತಾರಿಯಾಳ. ಸರ್, ನಿಮ್ಮ ವೀಕ್ಷಕರಿಗೆ ಹೇಳಕ್ ಇಷ್ಟಪಡ್ತೇನೆ ಸರ್ ನಾನು, ಕಂಟೆಂಟ್ ಮಾಡ್ಬೇಕು ಮಾಡಂಗೆ ಒಟ್ಟು ಆಲ್ಮೋಸ್ಟ್ ಆಗಿ ನಿಮ್ ಟೈಮ್ ಕೊಟ್ಟು ಇಲ್ಲಿ ಕಂಟೆಂಟ್ ನಾಗ ಒಂದು ಕ್ರಿಯೇಟ್ ಮಾಡಿದ್ರಿ, ವಿಡಿಯೋ ಮಾಡ್ಕೊಂಡ್ರಿ, ಯಾಕಂದ್ರೆ ನೀವು ಪರ್ಸನಲ್ ಆಗಿ ಸುಮ್ಮನೆ. ಈಗ ನಾವಂತೂ ಗಿರ್ಣಿ ನೋಡಕ್ ಗಿರ್ಣಿ ತಗೊಂಡೋಗಕ್ ಬಂದಿದ್ವಿ, ಈಗ ಅದು ನೀವು ರೆಡಿ ಮಾಡಿಸಿ ಕೊಡ್ತೇನೆ ಅಂತ ಹೇಳಿರಿ. ಸೊ 2-3 ದಿವಸ ನಮ್ಮ ಮನೆಗೆ ಹೊಸ ಗಿರ್ಣಿ ಅಂತ ಬರೋದು ಗ್ಯಾರಂಟಿ ಐತಿ. ಆಮೇಲೆ ಇವು ಚಪಾತಿ ಮಾಡೋದು, ರೊಟ್ಟಿ ಮಾಡೋದು, ಅನ್ನ ಅಂತಿರ್ತಾರೆ, ಏನ್ ವಿಡಿಯೋ ಮಾಡ್ತೀರಿ, ಏನ್ರ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ರಿ, ಇನ್ಫಾರ್ಮೇಟಿವ್ ವಿಡಿಯೋ ಮಾಡ್ರಿ ಅಂತ ಕೇಳ್ತಿರ್ತಾರ ನೀವು. ಸೊ ನಿಮ್ ಸಲಕ್ಕೆ ಇವತ್ತು ಇನ್ಫಾರ್ಮೇಟಿವ್ ಆಗಿರುವಂತ ಒಂದು ವಿಡಿಯೋನ ಮಾಡೀನಿ. ನಿಮಗ ಬೇಕಾಗಿತ್ತಂದ್ರ ತಗೋರಿ, ನಿಮ್ ಯಾರ ಪರಿಚಯದವ್ರು ಇರ್ತಾರಂದ್ರೆ ಅವ್ರಿಗೆ ಬೇಕಾಗಿರುವಂತ ಇಂಥವು ನಿಮಗೆ ಕೇಳ್ತಾರೆ, ಏ ದೋಸ್ತ ನನಗೊಂದು ಚಪಾತಿ ಮಷಿನ್ ಇಡೋದೈತೋ, ರೊಟ್ಟಿ ಮಷಿನ್ ಇಡೋದೈತೋ, ನನಗೊಂದು ಗಿರ್ಣಿ ಬೇಕಾಗಿತ್ತು ಅಂತ ಅಂದಿರ್ತಾರೆ ಯಾರು ನಿಮ್ ದೋಸ್ತರ, ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಸೊ ಅವ್ರಿಗೂ ಹೆಲ್ಪ್ ಆಕೈತಿ, ನಿಮಗೂ ಹೆಲ್ಪ್ ಆಕೈತಿ, ಮತ್ತು ನಮ್ಮ ಇಂಡಸ್ಟ್ರಿಗಳು ಬೆಳೀತಾವ. ಯಾಕಂದ್ರೆ ನಾವು ಚೈನಾ ಮೇಡ್ ತರಿಸ್ತೀವಿ, ಅಲ್ಲಿಂದ ಇಲ್ಲಿಂದ ತರಿಸ್ತೀವಿ, ತಂದ ಮೇಲೆ ಚಲೋ ಬರ್ತಾವೆ ಬರಂಗಿಲ್ಲ, ಆದರೆ ಇಲ್ಲೇ ಮನೆಗೆ ಬಂದು ಸರ್ವಿಸ್ ಮಾಡಿಕೊಡ್ತಾರೆ, ಮನೆಗೆ ಬಂದು ಇನ್ಸ್ಟಾಲ್ ಮಾಡಿಕೊಟ್ಟು ಹೋಗ್ತಾರೆ. ಇಂಥ ಚಲೋ ಸರ್ವಿಸ್ ನಮ್ಮದು ರಾಜ್ಯದಾಗ ಸಿಗಬೇಕಾದ್ರೆ ನಾವ್ಯಾಕೆ ಬೇರೆ ರಾಜ್ಯದಿಂದ ತರಬೇಕು ಅಥವಾ ಬೇರೆ ದೇಶದಿಂದ ತರಬೇಕು? ನಮ್ಮ ಕಡೆನ ಸಿಗತ್ತಾವ, ಅದು ನಮ್ಮ ಉತ್ತರ ಕರ್ನಾಟಕದಾಗ ಇಂಥ ಇಂಥ ಮಷಿನ್ಗಳು ತಯಾರಾಗತ್ತಾವ ಅಂದ್ರೆ ನಮಗೆ ಇದು ಭಾಳ ಹೆಮ್ಮೆಯ ವಿಷಯ. ಮತ್ತೆ ಮತ್ತೇನ್ ಹೇಳ್ಬೇಕಂತದ್ರಿ ಶ್ವೇತಾವ್ರಿ ಈ ಮಷಿನ್ ಬಗ್ಗೆ? ಈಗ ನಮ್ಮ ಹುಬ್ಬಳ್ಳಿ ಒಳಗ ಇದೆಲ್ಲ ಮಷಿನ್ಗಳು ಸಿಗಾತಿದ್ದ ಭಾಳ ಖುಷಿ, ಭಾಳ ಖುಷಿ ಆಗೈತಿ. ಮತ್ತೆ ನಮ್ಮ ಇಂಡಿಯಾ ಇಷ್ಟು ಬೆಳೆದೈತಂತಂದ್ರೆ ನಮಗೆ ಇನ್ನೂ ಭಾಳ ಖುಷಿ ಆಗತೈತಿ, ಇದನ್ನೆಲ್ಲ ನೋಡಿ ಭಯಂಕರ ಖುಷಿ ಆಗತೈತಿ. ನಾವು ಬರೇ ಅಂತ ತೋರಿಸಿದ್ವಿ, ಇನ್ ತೋರಿಸಿದ್ವಿ ಮಾಡ್ತಿದ್ವಿ, ಬಟ್ ಇವತ್ತು ನಿಮ್ಗೆ ಭಾಳ ಇನ್ಫಾರ್ಮೇಟಿವ್ ಆಗಿರುವಂತ ವಿಡಿಯೋನ ತೋರಿಸಿವಿ, ಯುನಿಕ್ ಆಗಿರುವಂತ ಒಂದು ಬ್ಲಾಗ್ ಇದೆ ಅಂತ ಅನ್ಬೋದು. ಹೌದು, ಮತ್ತಿದ ಪ್ಯೂರ್ಲಿ ಹೇಳ್ತೀನಿ, ನನಗೇನಿದು ಪ್ರಮೋಷನಲ್ ವಿಡಿಯೋ ಅಲ್ಲ. ಮತ್ತು ಇವ್ರು ನನಗೆ ಮೊದಲಿಂದನೂ ಪರಿಚಯ, ಶಶಾಂಕ್ ಅಂತೇಳಿ. ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಐತಿ, ಎಕ್ಸ್ಪ್ಲೋರ್ ಕನ್ನಡಿಗ ಅಲ್ರಿ, ಎಕ್ಸ್ಪ್ಲೋರ್ ಕನ್ನಡಿಗ ಅಂತೇಳಿ ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಐತಿ. ಇವರು ಬರೇ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ ಹೊಸ 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 ಅದನ್ನ. ಸೊ ನಾನು ಆಕ್ಚುಲಿ ಇವ್ರದ್ದು ಚಾನಲ್ ನೋಡೇ ಇಲ್ಲಿ ಬಂದಿದ್ದೆ ನಾನು, ಚಪಾತಿ ಇದು ನಮ್ಗೆ ಗಿರ್ನಿ ತಗೋಬೇಕಂತೇಳಿ. ಸೊ ಈಗ ನಾ ಗಿರ್ನಿ ಆರ್ಡರ್ ಮಾಡಿದ್ದೆ, ನನಗೆ ಯಾವಾಗ ಕೊಡ್ತೀರಿ ಸರ್? 2-3 ಡೇಸಲ್ಲಿ ಡೆಲಿವರಿ. 2-3 ಡೇಸ್ ಒಳಗೆ ಡೆಲಿವರಿ ಕೊಡ್ತಾರಂತ. ಸಣ್ಣ ಮಷಿನ್ ಇದ್ರೆ ನಾವು ಬಂದು ತೊಗೊಂಡು ಹೋಗ್ಬೇಕಾಕೈತಿ, ದೊಡ್ಡ ಮಷಿನ್ ಇದ್ರೆ ಅವರ ಮನೆ ಮಠ ತಂದು ಕೊಟ್ಟು ಹೋಗ್ತಾರೆ. ಲೆಸ್ ಮಾರ್ಜಿನ್ ಇರುತ್ತಲ್ಲ ಸರ್, 3,000 ರೂಪಾಯಿ ಇರುತ್ತೆ ಈ ಟ್ರಾನ್ಸ್ಪೋರ್ಟೇಷನ್, 3,000 ಆದ್ರೆ ನಮ್ಗೆ ವರ್ಕೌಟ್ ಆಗಲ್ಲ. ವರ್ಕೌಟ್ ಆಗಿ ದೊಡ್ಡ ಮಷಿನ್ ಅಲ್ಲಿ ಏನಿದೆ ಇನ್ಸ್ಟಾಲೇಷನ್ ಡೆಲಿವರಿ ಕೊಡ್ತೇವೆ. ಹೌದು, ಉಳಿದ ಏನೇ ಇದೆಲ್ಲ ಟ್ರಾನ್ಸ್ಪೋರ್ಟೇಷನ್ ಅವ್ರದೇ ಇರುತ್ತೆ. ಸೊ ಫೈನಲ್ ಇಷ್ಟೇ ಸರ್, ಯಾರೆಲ್ಲ ಯೂತ್ಸ್ ಇದಾರೆ, ಏನಾರು ಒಂದು ಬಿಸ್ನೆಸ್ ಮಾಡ್ಬೇಕಂತ ಮಾಡಿದ್ದಾರೆ, ಹಾಗೆ ಈಗ ಮನೇಲಿ ಹೆಣ್ಮಕ್ಳು ಇದ್ರೂ ಪಟ್ನ ಜಾಬ್ ಸಿಗಂಗಿಲ್ಲ, ಒಂದು ಸ್ವಂತ ಬಿಸ್ನೆಸ್ ಮಾಡಿದ್ರೆ ಅದ್ರಾಗಿರುವಂತ ಸುಖ ನಿಮ್ಗೆ ಎಲ್ಲೂ ಸಿಗಂಗಿಲ್ಲ. ಸರಿ ಹೇಳ್ತೇನೆ, ನಂದು ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳಕತ್ತೇನ್ರ ನಿಮಗೆ. ಇದು ಫುಡ್ ಮಷಿನ್ ಆಗಿರೋದ್ರಿಂದ ಸರ್ ಎಲ್ಲ ಸ್ಕೇಲ್ ಅಲ್ಲಿ ಕೂಡ ಪ್ರಾಫಿಟ್ ರೇಷಿಯೋ ಇದೆ ಸರ್, ಯಾಕಂದ್ರೆ ವರ್ಷದ 12 ತಿಂಗಳು ರಿಕ್ವೈರ್ಮೆಂಟ್ ಇರೋದು. ಹೌದೌದು. ಈಗ ಡಾಬಾ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು ಸರ್, ನೀವು ನಂಬೋದಿಲ್ಲ, ತಿಂಗಳಿಗೆ ಲ್ಯಾಕ್ ಟುಗೆದರ್ ಅರ್ನ್ ಮಾಡ್ತಿದ್ರೆ ನಮ್ಮ ಕಸ್ಟಮರ್ಸ್ ಲಕ್ಷಗಟ್ಟಲೆ. ಏನು ಎಜುಕೇಷನ್ ಎಲ್ಲ ಕಲ್ತಿದ್ರೆ ಮಷಿನ್ ತಗೊಂಡು ಹೋಗ್ರಿ, ರೊಟ್ಟಿ ಮಷಿನ್ ಅಲ್ಲೇ ಸರ್. ಏನು 2,00,000 ರೂಪಾಯಿ ಹಾಕಿದ್ರೆ ಆತಲು ಹೊಸ ಮಷಿನ್ ಬರ್ತೈತಿ ಸರ್? 2,00,000 ಬೇಕಾಗಿಲ್ಲ ಸರ್, ಯಾಕಂತೇಳಿದ್ರೆ 1,00,000 ರೂಪಾಯಿ ಮಷಿನ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ 50% ನಮ್ದು ಸ್ಟೇಟ್ ಗೌರ್ಮೆಂಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ ಎರಡು ಕೊಲಾಬರೇಟ್ ಆಗಿ ನಿಮ್ಗೆ ಸಬ್ಸಿಡಿ ಸಿಗ್ತಾ ಇದೆ. ಹೇಳಿದ್ರಲ್ಲ ನೀವು ಸಬ್ಸಿಡಿ ಬೇಡ ಸಿಗತೈತಿ ಇದಕ್ಕೆ. ಸೊ ಇದನ್ನೆಲ್ಲ ನಮ್ಮ ಯೂತ್ ಯೂತ್ ಎಲ್ಲ ಯೂಸ್ ಮಾಡ್ಕೋಬೇಕು. ಖುಷಿ ಸುದ್ದಿ. ಓಕೆ, ಇವ್ರದ್ದು ಅಡ್ರೆಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಒಳಗೂ ಕೊಟ್ಟಿರ್ತೀನಿ. ಈಗ ಹೆಣ್ಮಕ್ಳು ತುಂಬ ಜನ ಬರ್ತಾರೆ ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡ್ಬೇಕಂತೇಳಿ, ಎಕ್ಸಾಂಪಲ್ ಈಗ ಅಮೋರು ಬಂದಿದ್ದಾರೆ, ನೀವು ಡೈರೆಕ್ಟ್ ಆಗ್ಬೇಕಾದ್ರೆ ಅವ್ರನ್ನೇ ಕೇಳ್ಬೋದು. ಅಮೋರೆ, ಒಂದು ನಿಮಿಷ ಬನ್ನಿ ಮ್ಯಾಮ್. ಅವರು ಮಷಿನ್ ತಗೊಳಕ್ ಬಂದ್ರೆ ನೋಡ್ತಾರೆ ಆಲ್ಮೋಸ್ಟ್ ಆಗಿ ಸರ್, ನಾವು ಎಲ್ಲ ಕಡೆ ಕೊಟ್ಟಿದ್ದೀವಿ, ಬಿಜಾಪುರ, ಗುಲ್ಬರ್ಗ, ಯಾದಗಿರಿ, ಈತ ಸೌತ್ ಸೈಡ್ ಬಂದು ದಾವಣಗೆರೆ, ತುಮಕೂರು, ಮಂಡ್ಯ, ಬೆಂಗಳೂರು, ಹಾಸನ, ಆಲ್ಮೋಸ್ಟ್ ಎಲ್ಲ ಕಡೆನೂ ನಮ್ದು ಪ್ರಾಡಕ್ಟ್ ಸೇಲ್ ಇದೆ ಮೇಡಮ್. ಯಾಕಂದ್ರೆ ಮಷಿನ್ ಒಂದೇ. ನಮಸ್ಕಾರ,
ಬೀದರ್ನಿಂದ ಬಂದಿರಿ. ಸೊ ಮಷಿನ್ ನೋಡಾಕ ತಗೊಳಕ ಬಂದಿರಿ. ನಿಮ್ದು ಈಗ ಸ್ವಂತ ಬಿಸ್ನೆಸ್ ಮಾಡ್ಬೇಕಂತದ್ರಿ ನೀವು? ಹೌದ್ರಿ, ಮೊದಲು ಮಾಡ್ತೀವ್ರಿ, ಚಿಕ್ಕದ್ ಮಾಡ್ತೀವಿ, ಈಗ ದೊಡ್ಡದ್ ಮಾಡ್ಯಾರ ಅಂತ. ಪೈಡಲ್ ಮಷಿನ್ ಐತ್ರಿ ನಮ್ಮಲ್ಲಿ, ಚಿಲ್ಲಿ ಪೌಡರ್ ಐತಿ ಜೊತೆ ಅನ್ನೋದು. ಇದು ರೊಟ್ಟಿ ಮಿಷಿನ್ ಸರಾಗ ದೊಡ್ಡದೈತೆ. ಹೆಂಗ ಅನ್ಸಿದ್ರಿ ನಿಮ್ಗೆಲ್ಲ ರೊಟ್ಟಿ ಮಷಿನ್ಗಳು ಇಲ್ಲಿ ಚಲೋ ಅದಾವಲ್ರಿ ನೋಡ್ರಿ, ಅಮ್ಮವ್ರಿಗೆ ಸೇರ್ಯಾವ. ಸಬ್ಸಿಡಿ ಒಂದು ಲೋನ್ ಸಪ್ಲೈ ಆಗಿ ಬಂತು ಅಂದ್ರೆ ಏನಿಲ್ಲ, ಹಾಕೇ ತಗೋರಿ, ದೇವ್ರ ಒಳ್ಳೇದ್ ಮಾಡ್ತಾನ್ರಿ. ಯಾಕಂದ್ರೆ ಸಬ್ಸಿಡಿಗೆ ಅವ್ರದ್ದು ಪರದಾಡ್ಬೇಕಂತಾನೆ ಇಲ್ಲ, ಯಾಕಂದ್ರೆ ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಕಾಂಟ್ಯಾಕ್ಟ್ ನಮ್ ಜೊತೆನೆ ಇದಾವೆ ನೋಡ್ರಿ, ಎಲ್ಲ ಡಿಸ್ಟ್ರಿಕ್ಟ್ದು 31 ಡಿಸ್ಟ್ರಿಕ್ಟ್ದು. ಸೊ ಜಸ್ಟ್ ಯಾವುದೇ ಡಿಸ್ಟ್ರಿಕ್ಟ್ ಇಂದ ಬರ್ಲಿ ಕಸ್ಟಮರ್ಸ್ ಕಂಪ್ಲೀಟ್ ಆಗಿ ಅವ್ರು ಡಾಕ್ಯುಮೆಂಟ್ ಸಬ್ಮಿಟ್ ಇಂದ ಹಿಡಿದು ಎಲ್ಲ ನಿಂತು ನಾವೇ ಮಾಡಿಸ್ಕೊಡ್ತೇವೆ ಸರ್. ಇದ್ದಿದ್ದು ಹೇಳ್ಬೇಕಂದ್ರೆ ಎಲ್ಲ ನಾವು ಮಧ್ಯಮ ವರ್ಗದವರಿದ್ದೀವಿ, ಸಬ್ಸಿಡಿ ಐತಂದ್ರೆ ನಮ್ಗೆ ಸ್ವಲ್ಪ ಒಳ್ಳೇದು. ಶಶಾಂಕ್ ಅವ್ರ ಅದಾರ, ಶ್ರೀರಾಮ್ ಫುಡ್ ಸೊಲ್ಯೂಷನ್ ಅವ್ರ ಅದಾರ. ಸೊ ಅವರೆಲ್ಲ ನಿಮ್ಗೆ ಮಾಡ್ಕೊಡ್ತಾರ ಅಡ್ರಿ ಮೇಡಮ್, ಆಲ್ ದ ಬೆಸ್ಟ್ ನಿಮ್ಮ ಬಿಸ್ನೆಸ್ಗೆ. ಇವರು ಬಿಸ್ನೆಸ್ ಮಾಡಕತ್ತಾರ, ಅರ್ನಿಂಗ್ ಕೇಳ್ರಿ ಸರ್, ಇದು ಪಾಯಿಂಟ್ ಚೆನ್ನಾಗಿರ್ತೈತಿ. ಎಷ್ಟು ಅರ್ನ್ ಮಾಡಬಹುದು ಮಷಿನ್ ಹಾಕಿದ್ರೆ ಸ್ಟಾರ್ಟಿಂಗ್? ಮೇಡಮ್, ಈ ಮಷಿನ್ ಹಾಕಿದ್ರ ಈಗ ತಿಂಗಳ ನೀವು ಎಷ್ಟು ಅರ್ನ್ ಮಾಡ್ತೀರಿ, ಮತ್ತೆ ಈ ಮಷಿನ್ ಹಾಕಿದ್ರೆ ಎಷ್ಟು ಅರ್ನ್ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ಯಾರಿ? ನೋಡ್ರಿ, ಒಂದು ತಾಸಿಗೆ 500 ರೂಪಾಯಿ ಅಂತ ಹೇಳಿಕತ್ತಾರ್ರಿ. ಇದನ್ ಏದ್ ಮಷಿನ್ ರೀ? ಈಗ 500 ಅಂದ್ರ ನಾವು 6 ಗಂಟೆ ಮಾಡ್ತೀವ್ರಿ. 6 ಗಂಟೆಗ ಒಂದ್ ತಾಸಿನ ರೊಟ್ಟಿ ಎಷ್ಟ ಐತ ನೋಡ್ರಿ, 3-4 ಸಾವಿರ ಐತವ್ರಿ. ಆರ್ ತಾಸಿಗೆ ಅಂದ್ರೆ ಒಂದ್ 5,000, 4-5,000 ಆಗಿ ಆಗುತ್ತೆ. 4,000-5,000 ತನಕ ನಾವು ರೊಟ್ಟಿ ಮಾಡ್ಬೋದ್ರಿ. ನಾವು ಸೆಲ್ ಮಾಡಿದಾಗ ಅದರಿ ಸರ್. ಹೌದು, ಸೆಲ್ ಹ್ಯಾಂಗ್ ಮಾಡ್ದೇವು ಹಂಗ ನಾವು, ಅದು ಮೇನ್ ಇಂಪಾರ್ಟೆಂಟ್, ಸೆಲ್ಲಿಂಗ್ ಸ್ಕಿಲ್ಸ್ ಅನ್ನು ಬೆಳೆಸ್ಕೋಬೇಕ್ರಿ. ಈಗ ನೀವು ಎಷ್ಟು ಮಾಡ್ಬೋದ್ರಿ? ಮೇಂಟೈನ್ ಮಾಡ್ಬೇಕು ಸೆಲ್, ನಮ್ ಪ್ರೊಡಕ್ಷನ್ ಸರಿ ಇರ್ಬೇಕಂದ್ರೆ ಫಸ್ಟಿ ನಾವು ಕ್ವಾಂಟಿಟಿ ಮೇಂಟೈನ್ ಮಾಡ್ಬೇಕು, ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕು, ಕ್ವಾಂಟಿಟಿ ಮೇಂಟೈನ್ ಮಾಡ್ಬೇಕಂತ ಹೇಳ್ತಾರ ಮೇಡಮ್ ಅವ್ರ. ಈಗ ನೀವು ಎಷ್ಟು ಅರ್ನ್ ಮಾಡ್ತೀರಿ ತಿಂಗಳ ಅಂದಾಜ್ ರೀ? ಈಗ ನಮ್ ಸ್ವಲ್ಪ ಪೆಡಲ್ ಮಿಷಿನ್ ಅದ ರೀ, ನಾವು ಸ್ವಲ್ಪ ಅನ್ನೋದು ನಂಬಲ್ಲಿ ಅನ್ನೋದು ಕಿರಣ ಶಾಪ್ ಐತ್ರಿ. 500-1,000-2,000 ರೊಟ್ಟಿ ಮಾಡಿ ನಾವು ನಮ್ ದುಕಾನಲ್ಲೇ ಇಟ್ಟಿವ್ರಿ. ಓಕೆ ಓಕೆ ಓಕೆ. ತಿಂಗಳ ಆದ ಎಷ್ಟು ಅಮ್ಮ ನಿಮ್ದು ಆದ ಮಷಿನ್? ಸಣ್ಣ ಮಷಿನ್ ಅಲ್ಲಿ, ಸಣ್ಣ ಮಷಿನ್ ನಿಂದ ನೋಡ್ರಿ, ನಾವು ಲಾಕ್ ಡೌನ್ ನಲ್ಲಿ ಡೈಲಿ 10,000 ಗಳಿಸಿವ್ರಿ. ಲಾಕ್ ಡೌನ್ ನಾಗ ನಾವಂತೂ ಖಾಲಿ ಕೂತು ಟೈಮ್ ವೇಸ್ಟ್ ಮಾಡ್ಕೊಂಡಿವಿ, ರೊಕ್ಕ ಮಾಡ್ಕೊಂಡಿವಿ ಲಾಕ್ ಡೌನ್ ನಾಗ ನೋಡ್ರಿ. ಅಮ್ಮಾರ 10,000 ರೂಪಾಯಿ ಡೈಲಿ ಗಳಿಸ್ಯಾರ ಅಂತಂದ್ರ ಇನ್ನ ಇದು ಆಫ್ ಸೀಸನ್ ಖರ್ಚು ತೆಗೆದ ಖರ್ಚು ಇಲ್ರಿ, ಎಲ್ಲ ಅರ್ಧ ಅವರ ಉಳಿತೈತ್ರಿ ಅಮ್ಮ. ಎರಡಿಲ್ಲ 3 ಜನ ಮಕ್ಕಳು ತಗೊಂಡ್ ಮಾಡ್ತೀವಿ. ಸಣ್ಣ ಮಷಿನ್ ಅಲ್ಲೇ ಸರ್ ಅವರು ಅಷ್ಟು ಪ್ರೊಡಕ್ಷನ್ ತೆಗಿದಾರೆ. ಈ ಮಷಿನ್ ಅಲ್ಲಿ ಕೆಲಸ ಮಾಡೋರು ಬ್ಯಾಡ್ರಿ, ನೀವು ಆರಾಮ್ ಮಾಡ್ಕೋಬಹುದ್ರಿ. ಅದು ಪೈಡಲ್ ಹೊಡಿಬೇಕ್ರಿ, ಆಗ ಒಂದು ಮಿನಿಟಿಗೆ ಒಂದು ಸೆಕೆಂಡಿಗೆ ಒಂದು ರೊಟ್ಟಿ ಪುಷ್ ಮಾಡ್ಬೇಕು, ಪುಷ್ ಮಾಡ್ಬೇಕು. ಇದಕ್ಕೆ ಅದು ಇಲ್ಲಲ್ರಿ, ಆರಾಮ್ ಬಡ 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 ಬಂದ್ಬಿಡ್ತಾವ್ರಿ ರೊಟ್ಟಿಗಳು. ಅಮ್ಮರ ಪರ್ಸನಲ್ ಆಗಿ ನಾನು ಹಿಂಗೆ ಕೇಳಕ್ ಇಷ್ಟಪಡ್ತೇನ್ರಿ, ಈ ಸುಮಾರು ಹೆಣ್ಮಕ್ಳು ನೋಡ್ತಿರ್ತಾರೆ ಹಲವಾರು ಭಾಗದಿಂದ, ಓಕೆನಾ, ಏನಂತ ಹೇಳಿದ್ರೆ 10,000-5,000 ದುಡಿಯಕ್ಕೆ ಹೋಗ್ತಿರ್ತಾರೆ. ಈಗ ನೀವು ದಿವಸಕ್ಕೆ 5,000 ಅರ್ನ್ ಮಾಡ್ತೀರಿ, ಖರ್ಚೆಲ್ಲ ತೆಗೆದ ಅಂತಾರು, ಏನು ಹೇಳಕ್ಕೆ ಇಷ್ಟಪಡ್ತೀರ? ಎಲ್ಲರೂ ನೋಡ್ರಿ, ಈಗ ಮಹಿಳೆಯರು ಅನ್ನೋದು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಬೇಕ್ರಿ, ಧೈರ್ಯ ಮಾಡ್ಬೇಕ್ರಿ, ಮುಂದೆ ಬರ್ಬೇಕ್ರಿ. ಅವರು ಧೈರ್ಯ ಇದ್ರೆ ಎಲ್ಲ ಸಾಧಿಸ್ಬೋದು ನೋಡ್ರಿ. ಸಣ್ಣ ಸಣ್ಣ ಅವ್ರ ಧೈರ್ಯಲಿಂದ ಅನ್ನೋದು ಸ್ವಲ್ಪ ಸಣ್ಣ ಸಣ್ಣ ಮೊದಲು ಸಣ್ಣ ಸಣ್ಣ ಮಾಡಿ ಒಮ್ಮೆ ದೊಡ್ಡ ಸ್ಟೆಪ್ಪಿಗೆ ಹೋಗ್ಬೇಕು. ಒಂದೇ ಸರಿ ಹೋಗ್ತೀನಿ ಅಂದ್ರೆ ನೆತ್ತಿ ಓಡಂಗಿಲ್ರಿ, ಬಟ್ ಇದಾಗಂಗಿ. ಈಗ ನಾ ಹೇಳತ್ತೀನಿ, ಸ್ವಲ್ಪ ಸಣ್ಣದ್ ಮಾಡಿನಿ, ಈಗ ದೊಡ್ಡದ್ ಮಾಡೋ ಶಕ್ತಿ ನನ್ನಲ್ಲಿ ಐತಿ ಅಂತ ಹೇಳತ್ತೀನಿ. ಒಂದ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ಸಾಲ್ಕ, ನೀವು ಆರಾಮ ತಿಂಗಳ ಲಕ್ಷ ಗಟ್ಟಲೆ ಕಣ್ಣು ಮುಚ್ಚಿ ದುಡಿಬೋದು ನೋಡ್ರಿ. ಇದ್ರೊಳಗ ಬೇಕಾಗಿಲ್ಲ, ಏನಿಲ್ಲ, ಜಬರ್ದಸ್ತ್ ಐತೆ. ಥ್ಯಾಂಕ್ ಯು ಸೋ ಮಚ್ ರೀ ಬ್ರದರ್. ನೋಡಿದ್ರಲ್ಲ, ಪ್ರಾಕ್ಟಿಕಲ್ ಆಗಿ ನಮ್ದು ಯಾವ್ದೇ ತರ ಸ್ಕ್ರಿಪ್ಟ್ ಇಲ್ಲ, ಏನಿಲ್ಲ, ಡೈರೆಕ್ಟ್ ಇಲ್ಲಿ ಕಸ್ಟಮರ್ ಬಂದಿದ್ರು ಅವ್ರ ಜೊತೆ ಮಾತಾಡ್ಸಿದ್ರೆ ನಿಮಗ ಹೇಳ್ತೇನೆ ನಾನು. ಯಾಕಂದ್ರೆ ನೀವು ಕಮೆಂಟ್ ಮಾಡಿ ಹತ್ರ ಏನನ್ನ ನಿನಗೆ ರೊಕ್ಕ ಕೊಟ್ಟಿರ್ತಾರ, ಹೋಗಿ ಪ್ರಮೋಷನ್ ಮಾಡಿ ಬರ್ತೀವಿ ಅಂತ ಅಂತೀರಿ ನೀವು. ಸೊ ಹಂಗೇನು ಇಲ್ಲ, ಇದು ಫ್ರ್ಯಾಂಕ್ ಆಗಿ ಹೇಳಕತ್ತೇನೆ ನಾನು ನಿಮಗೆ, ಇದು ಓಪನ್. ನಿಮಗೆ ಕ್ಲಾರಿಟಿ ಸಿಗ್ಬೇಕಂತಂದ್ರೆ ಒಂದ್ಸಲ ವಿಸಿಟ್ ಮಾಡ್ರಿ, ಅಡ್ರೆಸ್ ಹಾಕಿರ್ತೇನೆ, ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನಾನು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಡ್ರಿಪ್ಪ, ನಾವು ಮಷಿನಿಗೆ ರೊಕ್ಕ ಕೊಡೋಣ ಒಂದು ಸ್ವಲ್ಪ ಕೊಟ್ಟ ಹೋಗೋಣಂತ, ಆಮೇಲೆ ಬಂದು ತೊಗೊಂಡು ಹೋಗೋಣಂತ. ಹೆಂಗಂತಾರೆ ಶ್ವೇತಾರ, ಹೋಗೋಣ ಮನೆ ಕಡೆ. ನಡ್ರಿಪ್ಪ, ಬಾಯ್.